रास्ता मत अड़ाना। लेट्स गो। हाय फ्रेंड्स, गुड मॉर्निंग, दिस शशि फ्रॉम दावणगेरे। फ्रेंड्स, इवत्तु शनिवार, गणपति हब्ब। सो यारु वीडियो नोड़ता एल्लरु गणपति हब्बद शुभाशयगळु। हागे नम्म मुंदे होग्ता इरोदु नम्म मल्ल, नम्म फ्रेंड्। सो बेंगळूरिंद बंदिद्दाने, सो इल्ले सेटल आगि बंदिद्दाने। लास्ट टाइम अल्ले ओंदु 5 वर्ष आयितु बेंगळूरल्ले इद्द। सो ಹೋದ ವರ್ಷ ಒಬ್ಬನೇ ಇದ್ದೆ ಬಾಟ ಕಟ್ಕೊಂಡು। ಸೊ ಈ ವರ್ಷ ನಮ್ಮ ಫ್ರೆಂಡ್ ಕೂಡ ಬಂದಿದ್ದಾನೆ, ಸೂಪರಾಗಿ ಆಚರಿಸೋಣ ಅಂತೇಳಿ ದಾವಣಗೆರೆ ಹಿಂದೂ ಮಂಗಳಂತಿ ಹಬ್ಬನ। ಸೊ ಇವತ್ತು ಬೆಳಗ್ಗೆ ಫ್ರೆಂಡ್ಸ್ ನಿನ್ನೆ ಒಂದು ವಿಡಿಯೋ ನೋಡಿರ್ತೀರೋ ನೀವು, ಶುಕ್ರವಾರದ್ದು। ಸೊ ಆ ವಿಡಿಯೋದಲ್ಲಿ ಅವನು ಇದ್ದಲ್ಲ, ಯಾಕಂದರೆ ಅವರ ಸಿಸ್ಟರ್ದು ಮ್ಯಾರೇಜ್ ಆಗಿತ್ತು। ಸೊ ಹಾಗಾಗಿ ಊರಿಗೆ ಹೋಗಿದ್ದ ಅವನು, ಜಸ್ಟ್ ನೈಟ್ ಬಂದಿದ್ದಾನೆ। ಸೊ ನೈಟ್ ಬಂದು ಜಾಯಿನ್ ಆದ। ಸೊ ಬೆಳಗ್ಗೆ ಇಬ್ಲರು ನಾನು ನಮ್ಮ ಮಲ್ಲ ಇಬ್ಲರು ದಾವಣಗೆರೆ ಹಿಂದೂ ಮಂಗಳಂಪತಿಗೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ, ಹಾಗೆ ನಿಮಗೆ ತೋರಿಸೋಣ ಅಂತೇಳಿ। ಸೋ ವಸ್ತ ಯಾರನ್ನ ನೀವು ಯೂಟ್ಯೂಬ್ ಚಾನೆಲ್ ನೋಡ್ತಿದ್ದೀರಾ, ನಿಮ್ಮ ರೈಟ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ। ಅದಾದ ಮೇಲೆ ಬೆಲ್ ಐಕಾನ್ ಮಾಡ್ತಿದ್ರೆ ನಾನು ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ ಕೊಟ್ಟರೆ ನಾನು ನೆಕ್ಸ್ಟ್ ಯಾವುದಾದ್ರು ವಿಡಿಯೋ ಹಾಕಿರೋ ಮೇಲೆ ಮೆಸೇಜ್ ಬರುತ್ತೆ। ಸೊ ಸಪೋರ್ಟ್ ಇದೇ ಥರ ಇರಲಿ। ಹಾಗೆ ದಾವಣಗೆರೆ ಹಿಂದೂ ಮಹಾಗಣಪತಿ ಜೊತೆನೆ ದುರ್ಗಾ ಶಿವಮೊಗ್ಗ ಗಣಪತಿ ದರ್ಶನ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಡೌಟೇ ಬೇಡ। ಸೊ ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ಸೀದಾ ಹೋಗಿ ಐಸ್ಕೂ ಫೀಲ್ಡಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಸೊ ಲೆಟ್ಸ್ ಗೋ। ಸೊ ನಮ್ಮ ಡಾರ್ಲಿಂಗ್ RM5 ಹಾಗೆ 220 ಫ್ರೆಂಡ್ಸ್, ಇದ್ರ ಮೇಲೆ ಒಂದು ವಿಡಿಯೋ ಮಾಡ್ಬೇಕು, ಇದರದೊಂದು ಹಿಸ್ಟ್ರಿನೇ ಇದೆ, ಯಾಕಂದರೆ ಇದಕ್ಕೆ ಡೇಂಜರ್ 220 ಅಂತ ಹೆಸರಿಟ್ಟಿದ್ದೀವಿ। ಸೊ ನೆಕ್ಸ್ಟ್ ಬರೋ ಟೈಮಲ್ಲಿ ಅದರದೊಂದು ವಿಡಿಯೋ ಮಾಡ್ತೀನಿ, ಅದ್ರದ್ದು ಹಿಸ್ಟ್ರಿ ಏನಂತ ಹೇಳ್ತೀನಿ। ಹಿಸ್ಟ್ರಿ ಮಾತ್ರ ಸೂಪರಾಗಿದೆ, ಸ್ವಲ್ಪ ಭಯಾನೇ ಇದೆ, ಯಾಕಂದರೆ ಅದಕ್ಕೆ ಹಾಗೆ ಡೇಂಜರ್ 220 ಅಂತ ಹೆಸರಿಟ್ಟಿದ್ದೀನಿ। ಸೊ ಸದ್ಯದರಲ್ಲೇ ಗಣಪತಿ ಹಬ್ಬ ವಿಡಿಯೋ ಎಲ್ಲ ಆದಮೇಲೆ ಸೊ ಅದ್ರ ವಿಡಿಯೋನು ಸದ್ಯದಲ್ಲಿ ಬರುತ್ತೆ। ಸೊ ಬನ್ನಿ, ತಡ ಮಾಡೋದು ಬೇಡ, ಯಾಕಂದರೆ ಟೈಮು ಆಲ್ರೆಡಿ 9:05 ಆಗಿದೆ। ಸೊ ದಾವಣಗೆರೆ ಹೈಸ್ಕೂಲ್ ಫೀಲ್ಡಿಗೆ ಹೋಗಿ ಹಿಂದೂ ಮಂಗಳಂಪತಿ ಆಲ್ರೆಡಿ ನೈಟೇ ಬಂದಿದೆ ಸೊ ದಾವಣಗೆರೆಗೆ। ಸೊ ಪೂಜೆ ನೋಡೋಣ ಅಲ್ಲಿ ಹೋದ ಮೇಲೆ ಯಾವ ಥರ ಆಗುತ್ತೆ ಅಂತ ನೋಡ್ತೀನಿ, ಸೊ ಅಲ್ಲಿ ಒಂದು ವಿಡಿಯೋ ಶಾರ್ಟ್ ಮಾಡ್ತೀನಿ। ಫ್ರೆಂಡ್ಸ್, ದಾವಣಗೆರೆ ಹೈಸ್ಕೂಲ್ ಫೀಲ್ಡಿಗೆ ಬಂದಿದ್ದೀವಿ। ಸೊ ಬನ್ನಿ ನೋಡ್ಕೊಂಬರೋಣ ಒಂದ್ಸಾರಿ ಒಳಗಡೆ ಹೋಗಿ। ಸೊ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇದೆ। ಫ್ರೆಂಡ್ಸ್, ಸ್ಟೂಡೆಂಟ್ ಇವಾಗ ದಾವಣಗೆರೆ ಹಿಂದೂ ಮಂಗಳಂಪತಿ ಹತ್ರ ಬಂದಿದ್ದೀವಿ, ನಂಗೆ ಕೆಲಸ ನಡೀತಾ ಇದೆ। ಸೊ ಹಾಗಾಗಿ ಬೈಕ್ಗಳು ಕೂಡ ಬಂದಿದ್ದಾವೆ, ಜನ ಅಂತ ಏನಿಲ್ಲ, ಯಾಕಂದರೆ ಮಳೆ ಭಾಳ ಬಂದಿದೆ ಈ ಸೈಡು ನಿನ್ನೆ। ಸೊ ಪೂಜೆ ಇನ್ನು ಲೇಟ್ ಅನಿಸುತ್ತೆ, ಪ್ರೆಸೆಂಟ್ ಟೈಮಿನ 9 ಗಂಟೆ। ಸೊ ಹಾಗಾಗಿ ವಿಡಿಯೋನ ಆಮೇಲೆ ಕವರ್ ಮಾಡೋಣ, ಪಕ್ಕದಲ್ಲಿ ಬಂದಿದೆ ವಿಡಿಯೋನ, ಪೂಜೆ ಸ್ಟಾರ್ಟ್ ಆಗುತ್ತಲ್ಲ ಸೊ ಅವಾಗ ಕಂಟಿನ್ಯೂ ಮಾಡ್ತೀನಿ। ಸೊ ಸದ್ಯಕ್ಕೆ ಫ್ರೆಂಡ್ಸ್ ಬೆಳಗ್ಗೆ 9 ಗಂಟೆ ಬಂದೋಗಿದ್ವಿ, ಇನ್ನು ಗಣಪತಿನ ಹೊರಡೇನೆ ಇಟ್ಟಿದ್ರು। ಸೊ ಪ್ರೆಸೆಂಟ್ ಟೈಮ್ ಇವಾಗ 11:30। ಸೊ ಗಣಪತಿ ಒಳಗಡೆ ಇದೆ, ಏನೋ ಡೆಕೋರೇಷನ್ ಏನು ಮಾಡಿಲ್ಲ, ಏನೋ ಪೂಜೆ ಲೇಟ್ ಅನಿಸುತ್ತೆ। ಸೊ 11:30 ಈ ಥರ ಇದೆ ಲೊಕೇಶನ್ ನಮ್ಮಲ್ಲ ಮೈ ಡಾರ್ಲಿಂಗ್। ಬೆಳಗ್ಗೆ 9 ಗಂಟೆ ಒಂದ್ಸರಿ ಬಂದು ಹೋದ್ವಿ, ಅದಾದಮೇಲೆ 12 ಗಂಟೆ ಒಂದ್ಸರಿ ಬಂದು ಹೋದ್ವಿ, ಪ್ರೆಸೆಂಟ್ ಟೈಮ್ ಇವಾಗ 4:15। ಸೊ ಇನ್ನು ಪೂಜೆ ಆಗಿಲ್ಲ, ಮೋಸ್ಟ್ಲಿ ಪೂಜೆ ಎಲ್ಲ ಕೆಲಸದ್ರೆ ಅನಿಸುತ್ತೆ, ಮೋಸ್ಟ್ಲಿ ಸಾಯಂಕಾಲ ಪೂಜೆಯಿಂದ ಸ್ಟಾರ್ಟ್ ಮಾಡೋಂಗೆ ಕಾಣ್ತಾರೆ। ಸೊ ಹಾಗಾಗಿ ನಾವು ಪೂಜೆ ಆಗಿಲ್ಲ, ಸೊ ವೆಯ್ಟ್ ಮಾಡೋಣ ಇವಾಗ ಪೂಜೆ ಆಗುತ್ತೆ ಅಂತೇಳಿ। ಮೋಸ್ಟ್ ಹೇಳಿದ್ನಲ್ಲ ಸಾಯಂಕಾಲ ಪೂಜೆ ಬೆಟರ್ ಅಂತಾರೆ, ಸೊ ಇಲ್ಲ ಕರೋನಾದಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ, ಒಂದೊಂದು ಕೆಲಸಗಳು ಲೇಟ್ ಆಗ್ತಾಯಿದ್ದಾವೆ, ಸೊ ಹಾಗಾಗಿ ಅಷ್ಟೇ। ಸೊ ಈ ಸಲ ದಾವಣಗೆರೆ ಹಿಂದೂ ಮಂಗಳಂಪತಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತಿದೆ ಅಷ್ಟೇ, ಗಣಪತಿ ಆಲ್ರೆಡಿ ಇದೆ ಮಂಟಪದ ಒಳಗಡೆ, ಸೊ ಬ್ಯಾನರ್ ಹಾಕಿದ್ದಾರೆ, ಸೊ ಪೂಜೆ ಸ್ಟಾರ್ಟ್ ಆಗೋಕ್ಕೆ ನಾನು ಸ್ವಲ್ಪ ಟೈಮ್ ಬೇಕು, ಪೂಜೆ ಆದಮೇಲೆ ನಿಮಗೆ ತೋರಿಸ್ತೀನಿ। ಸೊ ವಿಡಿಯೋ ನೋಡ್ತಾ ಇರಿ ಕೊನೆಯ ತನಕ, ಇಂಟ್ರೆಸ್ಟಿಂಗ್ ಆಗಿದೆ, ಸೂಪರ್ ಆಗಿದೆ ಗಣಪತಿ ಮಾತ್ರ। ಫ್ರೆಂಡ್ಸ್, ಪ್ರೆಸೆಂಟ್ ಇವಾಗ ದಾವಣಗೆರೆ ಹಿಂದೂ ಮಂಗಳಂಪತಿ ಹತ್ರ ಬಂದಿದ್ದೀವಿ। ಸೊ ಟೈಮ್ ನೋಡ್ಬೋದು ಇವಾಗ ನೀವು, 7:30 ಆಗಿದೆ, ಐ ಥಿಂಕ್ 7 ಗಂಟೆ ಹಿಂಗೆ ಗಣಪತಿ ಪೂಜೆ ಆಗಿರೋ ಕಾಣುತ್ತೆ। ಸೊ ನೋಡಿ ನಮ್ಮ ದಾವಣಗೆರೆ ಹಿಂದೂ ಮಂಗಳಂಪತಿ ಎಲ್ಲ ರೆಡಿಯಾಗಿದೆ, ಸೊ ಜನಗಳು ಕೂಡ ಬರ್ತಾ ಇದ್ದಾರೆ ಇವತ್ತು ಶನಿವಾರ। ಸೊ ಪೂಜೆ ಸ್ವಲ್ಪ ಲೇಟಾಗಿದೆ, ಕಾರಣ ಸಣ್ಣ ಪುಟ್ಟ ಇವು ಇರ್ತಾವಲ್ಲ, ಸೊ ಹಾಗಾಗಿ। ಸೊ ಬನ್ನಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಫ್ರೆಂಡ್ಸ್। ಹಾಗೆ ಇವಾಗ ಗಣಪತಿ ಸಿಂಪಲ್ಲಾಗಿದೆ, ಇನ್ನೊಂದು 4 ದಿನ ಬಿಟ್ಟರೆ ಸೊ ಫುಲ್ ಗ್ರ್ಯಾಂಡಾಗಿ ಕಾಣುತ್ತೆ। ಸೊ ಸದ್ಯ ಇವಾಗ ಸಿಂಪಲ್ಲಾಗಿದೆ, ಸೊ ಸಿಂಪಲಾಗಿ ದರ್ಶನ ಮಾಡ್ಕೊಂಬರೋಣ ಬನ್ನಿ, ಇನ್ನೊಂದು 4 ಡೇಸ್ ಆದರೆ ಸೊ ಕ್ಲಿಯರ್ ಆಗುತ್ತೆ। ದಾವಣಗೆರೆ ಹಿಂದೂ ಗಣಪತಿಗೆ ಸೆಕ್ಯೂರಿಟಿ ಪೊಲೀಸ್ನವ್ರದ್ದು ತುಂಬ ಚೆನ್ನಾಗಿದೆ, ಸೆಕ್ಯೂರಿಟಿ ಪೊಲೀಸ್ ಸೆಕ್ಯೂರಿಟಿ ಅವ್ರದ್ದು
ಇನ್ನೊಂದು 4 ದಿನ ಬಿಟ್ಟು ನೋಡಿ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ನೆಕ್ಸ್ಟ್ ವೀಕಲ್ಲಿ, ಅವ ನೋಡಿ ದಾವಣಗೆರೆಯಿಂದ ಮಹಾಗಣಪತಿ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಶಾಂಪಲ್ ಇದು. ಸೊ ಇನ್ನೊಂದು ವಿಡಿಯೋ ಬರುತ್ತೆ, ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನು ಡೆಕೊರೇಷನ್ ಭಾಳ ಇದೆ. ಸೊ ಈ ಥರ ಕಾಣ್ತಾ ಇದೆ, ಜನಗಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಏಯ್ ಅಪ್ಪೆ, ಮಾಸ್ಕ್ ಹಾಕಳ, ಮಾಸ್ಕ್ ಹಾಕ. ಫ್ರೆಂಡ್ಸ್, ಸ್ಯಾನಿಟೈಸರ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ, ಹಾಗೆ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ನಡೀತಾ ಇದೆ. ಎಲ್ಲ ಗಮದಲ್ಲಿ ಇಟ್ಕೊಂಡು ಹಿಂದೂ ಗಣಪತಿ ನಡೆಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ಸೊ ಸ್ಯಾನಿಟೈಸರ್ ಯೂಸ್ ಮಾಡೇ ಬಿಡ್ತಾ ಇರೋದು ಎಲ್ಲರನ್ನು, ವಿತ್ ಮಾಸ್ಕ್. ಮಾಸ್ಕ್ ಇಲ್ಲ ಅಂದರೆ ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ಸೋಷಿಯಲ್ ಕೇಳಿ ಅನೌನ್ಸ್ ಕೂಡ ನಡೀತಾ ಇದೆ. ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಆಗಿರುತ್ತದೆ. ಸರ್ವ ಭಕ್ತಾದಿಗಳಿಗೆ ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ಮಾಸ್ಕ್ ಕಡ್ಡಾಯವಾಗಿರುತ್ತದೆ. ಸಾಮಾಜಿಕ ಅಂತರದ ಕಾಪಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಮಾಸ್ಕ್ ಇಲ್ಲದೆ ದೇವರ ದರ್ಶನಕ್ಕೆ ಒಳಗಡೆಗೆ ಬಿಡುವುದಿಲ್ಲ. ಇವರೇ ಅಧ್ಯಕ್ಷ, ಹಿಂದೂ ಮಹಾಗಣಪತಿ ಅಧ್ಯಕ್ಷರು. ಸಿಂಗಲ್ ಆಗಿ ಎಲ್ಲ ಮೇಂಟೈನ್ ಮಾಡ್ತಾ ಇರೋದು ಅಧ್ಯಕ್ಷರು. ಫ್ರೆಂಡ್ಸ್, ಪ್ರೆಸೆಂಟ್ ಇವತ್ತು ಶನಿವಾರ. ಸೊ ಸಾಯಂಕಾಲ ಸ್ವಲ್ಪ ಲೇಟಾಗಾಯಿತು ಪೂಜೆ. ಸೊ ಹಾಗಾಗಿ ಇನ್ನೂ ಡೆಕೋರೇಷನ್ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು 4 ದಿನ ಬಿಟ್ಟರೆ ಸೊ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಸದ್ಯ ಇವಾಗ ಗಣಪತಿ ದರ್ಶನ ಮಾಡ್ಕೊಂಬಿಡಿ, ಇನ್ನೊಂದು 4 ಇಲ್ಲ 5 ಬಿಟ್ಟ ಮೇಲೆ ಸೊ ಕ್ಲಿಯರಾಗಿ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ದರ್ಶನ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಅದು ಉತ್ಸವ ಮೂರ್ತಿ. ಸೊ ಪೂಜಾ ಮೂರ್ತಿ ಇಲ್ಲಿದೆ. ಸೊ ದೀಪ ಫ್ರೆಂಡ್ಸ್ ಹೇಳಿದೆ, ಏನ ಡೆಕೋರೇಷನ್ ಫುಲ್ ಕಂಪ್ಲೀಟ್ ಆಗಿಲ್ಲ. ಫ್ರೆಂಡ್ಸ್, ಇನ್ನು 4 ಬಿಟ್ಟರೆ ಫುಲ್ ನಮ್ಮ ಹಿಂದೂ ಗಣಪತಿ ಏನಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಡೆಕೋರೇಷನ್ ಎಲ್ಲ ಮುಗಿದ ಮೇಲೆ ಮತ್ತೆ ನೋಡೋಣ. ಸೊ ಸದ್ಯಕ್ಕೆ ಶನಿವಾರಕ್ಕೆ ಗಣಪತಿ ಹಿಂದೂ ಗಣಪತಿ ಈ ಥರ ಕಾಣ್ತಾ ಇದೆ. ಫ್ರೆಂಡ್ಸ್, ಹಾಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೇಕು, ಬನ್ನಿ ಮಾತಾಡ್ತೀನಿ. ಫ್ರೆಂಡ್ಸ್, ಕರ್ನಾಟಕದಲ್ಲಿ ಅತಿ ದೊಡ್ಡ ಗಣಪತಿ ಇದು ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ. ಫ್ರೆಂಡ್ಸ್, ದಾವಣಗೆರೆ ಹಿಂದೂ ಮಹಾಗಣಪತಿ 12 ಅಡಿ ಇದೆ. ಸೊ ಎಲ್ಲ ಕಡೆ ಪರ್ಮಿಷನ್ 4 ಅಡಿ ಲಾಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಈ ವರ್ಷದ ಅತಿ ದೊಡ್ಡ ಗಣಪತಿ ಅಂತೇಳಿ ನಮ್ಮ ದಾವಣಗೆರೆ ಗಣಪತಿ.